ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಹೇಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಮ್ಮ ಜೀವನದಲ್ಲಿ ಬೆಳಗ್ಗೆ ಅನ್ನೋ ಒಂದು ಸಮಯ ಏನಿದೆ ಇದು ನಮ್ಮ ಜೀವನದಲ್ಲಿ ಎಷ್ಟು ಒಂದು ಇಂಪಾರ್ಟೆಂಟ್ ಅಂತ ನಿಮ್ಮಲ್ಲಿ ಸಾಕಷ್ಟು ನನಗೆ ಗೊತ್ತಿರೋದಿಲ್ಲ ಬೆಳಗ್ಗೆ ನಾವು ಬೇಗ ಎದ್ದು ಯಾವೊಂದು ಕೆಲಸಗಳು ಅಥವಾ ಯಾವೊಂದು ಕರ್ಮಗಳು ಮಾಡ್ತೀವಿ ಅದ್ರ ಮೇಲೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ತಾರೆ ಒಬ್ಬ ವ್ಯಕ್ತಿ ಒಳ್ಳೆ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದ್ದಾನೆ ಅಂದರೆ ಆರ್ಥಿಕವಾಗಿ ತುಂಬ ಒಂದು ಪ್ರಬಲ ವ್ಯಕ್ತಿ ಆಗಿದ್ದಾನೆ ಅಂದರೆ ಅವನು ಬೆಳಗ್ಗೆ ಮಾಡುವಂಥ ಒಂದು ಕರ್ಮಗಳೇ ಕಾರಣ ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀಕೃಷ್ಣ ಹೇಳಿರೋ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಬೆಳಗ್ಗೆ ಎದ್ದು ಯಾವೊಂದು ಕೆಲಸಗಳನ್ನ ಮಾಡ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಇದರ ಜೊತೆಗೆ ನೀವು ಬೆಳಗ್ಗೆ ಎದ್ದು ಒಂದು ವಸ್ತುವನ್ನು ತಿನ್ನಬೇಕಾಗುತ್ತೆ ಈ ಒಂದು ವಸ್ತುವನ್ನು ತಿಂದರೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂದ್ರೆ ವರ್ಷ ವರ್ಷ ಪೂರ್ತಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ಇದರಿಂದ ಸಿಗುತ್ತೆ ಅದು ಯಾವ ವಸ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇದರಲ್ಲಿ ಮೊದಲನೇ ಒಂದು ವಿಚಾರಕ್ಕೆ ಬಂದ್ರೆ ನೀವು ಬೆಳಿಗ್ಗೆ ಎದ್ದು ನೀವು ನಿಮ್ಮ ಒಂದು ಭೂಮಿ ತಾಯಿಗೆ ಮುಟ್ಟಿ ನಮಸ್ಕಾರವನ್ನು ಮಾಡಬೇಕಂತ ಹೇಳಲಾಗುತ್ತೆ ಅಂದ್ರೆ ನಿಮಗೆ ನೆಲನ ಮುಟ್ಟಿ ನೀವು ನಮಸ್ಕಾರ ಮಾಡಬಹುದು ಇದರಿಂದ ಏನಾಗುತ್ತೆ ನಿಮ್ಗೆ ಸಾಕಷ್ಟು ಒಂದು ಒಳ್ಳೇದಾಗುತ್ತೆ ವಿಶೇಷವಾಗಿ ನಿಮ್ಗೆ ಗೊತ್ತಿರಬಹುದು ನಮ್ಮ ಒಂದು ದೇಹದ ಒಂದು ಭಾರ ಏನಿದೆ ಅದು ಭೂಮಿ ತಾಯಿನೇ ಹೊರತಿರೋದು ಇಲ್ಲಿವರೆಗೂ ಹಾಗಾಗಿ ಅವ್ರಿಗೆ ಒಂದು ನಮಸ್ಕಾರ ಮಾಡಿ ನಮ್ಮ ಒಂದು ದಿನವನ್ನು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ಫಲಗಳು ನಮಗೆ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ಗಂಗಾಜಲೇ ನೀವು ಉಪಯೋಗ ಮಾಡಬೇಕು ಹೆಚ್ಚಾಗಿ ನೀವು ಸೇವಿಸ್ತಾ ಇರಬೇಕು ಏನು ಮಾಡಬೇಕು ಅಂದರೆ ನೀವು ಹಿಂದಿನ ದಿನ ಅಂದರೆ ನೀವು ಪ್ರತಿದಿನ ರಾತ್ರಿ ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಒಂದು ಚೊಂಬಿನಲ್ಲಿ ನೀವು ಗಂಗಾಜಲವನ್ನು ಹಾಕಬೇಕು ಒಂದು ಸ್ವಲ್ಪ ಗಂಗಾಜಲವನ್ನು ಹಾಕಿ ನೀವು ನೀರನ್ನು ಮಿಕ್ಸ್ ಮಾಡ್ಬೋದು ಇದನ್ನು ರಾತ್ರಿಯೆಲ್ಲ ಹಂಗೆ ಬಿಟ್ಟು ಬೆಳಿಗ್ಗೆ ಎದ್ದು ನೀವು ಇದನ್ನು ಸೇವನೆಯನ್ನು ಮಾಡಬೇಕಂದ್ರೆ ಕುಡಿಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಯಾಕಂದರೆ ಗಂಗಾಜಲ ಅನ್ನೋದು ತುಂಬ ಪವಿತ್ರ ಅಂತ ಹೇಳಲಾಗುತ್ತೆ ಇದರಲ್ಲಿ ಕೋಟ್ಯಾಂತರ ದೇವ ದೇವನ ದೇವತೆಗಳು ಇದರಲ್ಲಿ ಇರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಸಾಕಷ್ಟು ಇದರಿಂದ ನಿಮಗೆ ಉಪಯೋಗ ಅನ್ನೋದು ಆಗುತ್ತೆ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ನೀವು ವಾರಕ್ಕೆ ಒಂದು ಸಲ ನೀವು ಈ ಒಂದು ಹಸುವಿನ ಒಂದು ಗಂಜಲ ಏನಿರುತ್ತೆ ಅದನ್ನು ನೀವು ಮನೆಯ ಎಲ್ಲ ಮೂಲೆಗೂ ನೀವು ಸಿಂಪಡಿಸಬೇಕಾಗತ್ತೆ ಅಂದರೆ ಸ್ಪ್ರಿಂಕಲ್ ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ಕೂಡ ಪ್ರವೇಶ ಮಾಡುತ್ತಾಳೆ ಅಂತ ಹೇಳಲಾಗುತ್ತೆ ಇನ್ನೂ ನಾಲ್ಕನೇ ವಿಚಾರ ತಿಳ್ಕೊಳ್ಳೋಕಿಂತ ಮುಂಚೆ ನೀವು ಕೃಷ್ಣನ ಭಕ್ತರಾಗಿದ್ದರೆ ಹಾಗೆ ಕೃಷ್ಣ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ ನಿಮಗೆ ಇದ್ದರೆ ಜೈ ಶ್ರೀ ಕೃಷ್ಣ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ಮರಿಬೇಡಿ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ನೀವು ಸಾಕಷ್ಟು ಒಂದು ವಿಡಿಯೋಗಳಲ್ಲಿ ಅಥವಾ ಸಾಕಷ್ಟು ಒಂದು ಉಪಾಯಗಳಲ್ಲಿ ಲವಂಗದ ಒಂದು ಬಳಕೆಯನ್ನು ನೀವು ತುಂಬಾ ಹೆಚ್ಚಾಗಿ ಕೇಳಿರ್ತೀರಾ ಯಾಕಂದ್ರೆ ಲವಂಗ ತುಂಬಾ ಒಂದು ಶ್ರೇಷ್ಠವಾದ ಒಂದು ವಸ್ತು ಅಂತಾನೆ ಹೇಳಲಾಗುತ್ತೆ ಇದರಲ್ಲಿ ಖುದ್ದು ದುರ್ಗಾ ಪರಮೇಶ್ವರಿ ವಾಸವಾಗಿರ್ತಾಳೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ನೀವು ಇದರಿಂದ ಉಪಾಯ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಬೇಗ ನಿಮಗೆ ಪ್ರತಿಫಲ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ಇದರಿಂದ ಏನು ಉಪಾಯ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ನೀವು ಏನು ಮಾಡಬೇಕು ಅಂದ್ರೆ ಪ್ರತಿದಿನ ರಾತ್ರಿ ನಿಮ್ಮ ಒಂದು ದಿಂಬಿನ ಕೆಳಗೆ ಒಂದೇ ಒಂದು ಲವಂಗವನ್ನು ಇಟ್ಕೊಬೇಕಾಗತ್ತೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಒಂದು ಲವಂಗವನ್ನು ತಿನ್ನಬೇಕಾಗತ್ತೆ ತಿನ್ನೋದು ಹೇಗೆ ಅಂದರೆ ನೀವು ಹಗಿಬಾರ್ದು ನಾಲ್ಗೆ ಮೇಲೆ ಇಟ್ಕೊಂಡು ನೀವು ಅದರ ಒಂದು ಸ್ವಲ್ಪ ಟೇಸ್ಟು ನಿಮಗೆ ಅದರ ಒಂದು ರಸ ಏನಿರುತ್ತೆ ಅದು ನಿಮಗೆ ಒಳಗಡೆ ಹೋಗಬೇಕು ಆಮೇಲೆ ನೀವು ನೀರು ಜೊತೆಗೆ ಅದನ್ನು ನುಂಗ್ಬಿಡಬೇಕು ನೀವು ಹಗಿಬಾರ್ದು ಇದನ್ನು ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಕಷ್ಟಗಳು ಅದೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೊನೆಯದಾಗಿ ನೀವು ಬೆಳಗ್ಗೆ ಎದ್ದು ತಿನ್ನೋ ಒಂದು ವಿಷಯಕ್ಕೆ ಬಂದರೆ ನೀವು ಬೆಳಗ್ಗೆ ಎದ್ದು ಯಾವೊಂದು ವಸ್ತುಗಳನ್ನ ತಿನ್ನೋ ತಿನ್ನಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಇದರಲ್ಲಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ದಿನ ಪೂಜೆ ಮಾಡಿದಾಗ ದೇವರಿಗೆ ಹೂವಿನ ಒಂದು ಹಾರ ಹಾರ ಹಾಕಿರ್ತಾರೆ ನಿಮಗೆ ಗೊತ್ತಿರಬಹುದು ಈ ಒಂದು ಹೂವಿನ ಹಾರದಲ್ಲಿ ನೀವು ಒಂದೇ ಒಂದು ಹೂವನ್ನ ತಗೊಳ್ಬೇಕಾಗತ್ತೆ ಅಂದರೆ ಒಂದು ಹೂವಿನ ಒಂದು ಚಿಕ್ಕ ಒಂದು ಎಲೆಯನ್ನು ತಗೊಂಡು ನೀವು ಸೇವಿಸಬೇಕು ಬೆಳಿಗ್ಗೆ ಎಲ್ಗಾರು ಹೋಗ್ಬೇಕಾದ್ರೆ ನೀವು ಈ ಒಂದು ಎಲೆಯನ್ನು ನೀವು ತಿನ್ನಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ದಿನಪೂರ್ತಿ ತುಂಬ ಒಂದು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ನೀವು ಒಂದು ಎರಡು ಮೂರು ಕಾಳು ಅಕ್ಕಿಯನ್ನು ನೀವು ಸೇವನೆಯನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂದರೆ ನೀವು ತಿನ್ಕೊಂಡು ಹೋಗಬೇಕಾಗತ್ತೆ ಇದರಿಂದ ನಿಮಗೆ ಲಕ್ಷ್ಮಿ ಒಂದು ಕೃಪೆ ನಿಮಗೆ ಆ ದಿನಪೂರ್ತಿ ನಿಮಗೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಉಪಾಯವನ್ನು ಕೂಡ ನೀವು ಫಾಲೋ ಮಾಡಿದ್ರೆ ಒಳ್ಳೆಯದು ಇದರ ಜೊತೆಗೆ ನೀವು ಯಾವುದಾರೊಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಿದ್ದೀರಾ ಅಥವಾ ಏನಾರೊಂದು ಇಂಟರ್ವ್ಯೂಗಾಗಲಿ ಅಥವಾ ಒಂದು ವರ್ಕ್ಗಾಗಲಿ ಏನಾರೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಏನಾದ್ರು ಹೋಗ್ತಿದ್ದಾರೆ ಅಂದಾಗ ಯಾವುದಾದ್ರು ಒಂದು ಸ್ವೀಟನ್ನು ನೀವು ತಿನ್ಕೊಂಡು ಹೋದರೆ ಅಂದರೆ ಮನೆಯಲ್ಲಿ ಸ್ವೀಟ್ ಮಾಡಿ ನೀವು ತಿನ್ಕೊಂಡು ಹೋದರೆ ನಿಮಗೆ ಇದರಿಂದ ತುಂಬ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಿಮಗೆ ಸಾಕಷ್ಟು ಆ ಒಂದು ಕೆಲಸ ಏನಿರುತ್ತೆ ಅದು ಸಕ್ಸಸ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಇದರಲ್ಲಿ ಕೊನೆಯದಾಗಿ ನೀವು ಬೆಳಗ್ಗೆ ಎದ್ದು ಒಂದೇ ಒಂದು ತುಳಸಿ ಎಲ್ಲ ನೀವು ಸೇವನೆಯನ್ನು ಮಾಡಬೇಕಾಗತ್ತೆ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋಗೆಸ್ಟ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂಚೆನೇ ಹೇಳಿದಾಗೆ ಜೈ ಶ್ರೀಕೃಷ್ಣ ಅಂತ ನಮಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು